ಈ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಒಂದು ವಿಡಿಯೋನ ಪೂರ್ತಿಗೂ ಅಂತ ಅನ್ಕೊಂಡು ನೋಡ್ತಾ ಹೋಗಿ, ಹಾಗೂ ನಿಮ್ಮ ಪ್ರತಿಭಾ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಇವಾಗ ಕೆ ಈ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಗ್ಗೆ ಬರೋದಾದ್ರೆ, ಇಲ್ಲೊಂದು ಏನು ನೋಟಿಫಿಕೇಶನ್ ನೋಡ್ತಾ ಇದ್ರೆ, ಇದೊಂದು ನೋಟಿಫಿಕೇಶನ್ ಇವತ್ತೇ ರಿಲೀಸ್ ಮಾಡಿರೋದು. ಇಲ್ಲಿ ಡೇಟ್ನ ಕೂಡ ನೋಡ್ಬೋದಾಗಿರುತ್ತೆ. ಇದು ಯಾರಿಗೊಂದು ಅಪ್ಲಿಕಬಲ್ ಆಗುತ್ತೆ ಅಂದರೆ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಇದು ಅಪ್ಲಿಕಬಲ್ ಆಗುತ್ತೆ. ಯಾರೊಂದು ಸೀಟ್ ಅಲಾಟ್ ಆಗಿ ಕೂಡ ಚಾಯ್ಸ್ ಇಂಟರ್ವ್ಯೂ ಮಾಡಿಲ್ಲ ಅಂತ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಲ್ಲ, ಅವ್ರಿಗೊಂದು ಅಪ್ಲಿಕಬಲ್ ಆಗುತ್ತೆ. ಇದು ಏನಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಇಲ್ಲಿ ಚಾಯ್ಸ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಇಲ್ಲಿ ಜಾಸ್ತಿ ಏನು ಡೇಟ್ನ ಎಕ್ಸ್ಟೆಂಡ್ ಮಾಡೋಕೆ ಹೋಗಿಲ್ಲ, ಇವರು ಜಸ್ಟ್ ಒನ್ ಡೇನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವಾಗ ಯಾರೊಂದು ಸೀಟ್ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ, ಅವರು ಯಾವುದೇ ಥರದ ಒಂದು ಚಾಯ್ಸ್ ಎಂಟ್ರಿನ ಮಾಡಿಲ್ಲ ಇಲ್ಲಿವರೆಗೂ ಕೂಡ, ಅವ್ರಿಗೆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾನೆ ಇದ್ರೆ ನೀವು ನೋಡ್ತಾನೆ ಇರ್ಬೋದು. ಇಲ್ಲಿ ಚಾಯ್ಸ್ ಎಂಟ್ರಿ ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಯಾವಾಗಂದ್ರೆ ನಾಳೆ 11 ಗಂಟೆ ಒಳಗಡೆ ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ ಯಾರೊಂದು ಸೀಟ್ ಅಲಾಟ್ ಆಗಿದೆ ಅವರು. ನಂತರ ಯಾರೊಂದು ಚಾಯ್ಸ್ ಒನ್ನ ಕೊಡ್ತೀರಾ, ಅವ್ರೇನು ಮಾಡಬೇಕಾಗಿರುತ್ತೆ ಅಂದರೆ ಫೀಸ್ನ ಪೇ ಮಾಡಬೇಕಾಗಿರುತ್ತೆ ಬ್ಯಾಂಕ್ಗೆ. ಅದಕ್ಕೂ ಕೂಡ ಸರ್ಟೇನ್ ಟೈಮ್ ಲಿಮಿಟ್ನ ಕೊಟ್ಟಿದ್ದಾರೆ, ಅಂದರೆ 2 PM ಒಳಗಡೆ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ಬ್ಯಾಂಕ್ಗೆ ಹೋಗಿ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ನಂತರ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲೊಂದು ಸಜೆಷನ್ನ ಕೊಡ್ತೀನಿ, ಯಾರೊಂದು ಚಾಯ್ಸ್ವನ್ನು ಕೊಡ್ತೀರಾ ಅವರು 1 ಗಂಟೆಗೆ ಹೋಗಿ ಫೀಸ್ನ ಪೇ ಮಾಡಿ. ಯಾಕೆಂದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗಿ ಒಂದು ಸರ್ಟೇನ್ ಟೈಮ್ ಬೇಕು, 2 to 4 hours ಬೇಕಾಗುತ್ತೆ. ಅದಕ್ಕೆ ನೀವು ಫಸ್ಟು ಬೇಗ ಹೋಗಿ ಫೀಸ್ನ ಪೇ ಮಾಡಿ, ಯಾರೊಂದು ಚಾಯ್ಸ್ನ ಕೊಡ್ತೀರಾ ಅವರು. ನಂತರ ನೀವು ಚಾಯ್ಸ್ ಒಂದು ಕೊಟ್ಟಿರೋರು ಲಾಸ್ಟ್ ಡೇಟ್ ಯಾವಾಗ ಅಂದರೆ ರಿಪೋರ್ಟ್ ಆಗಿಲ್ಲ, ಇನ್ನೂ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಹಾಕಿ ಲಾಸ್ಟ್ ಡೇಟ್ ಯಾವಾಗಿರೋದಂದ್ರೆ 8th ಒಳಗಡೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅನ್ಅಕಾಡೆಮಿಲಿ KCET 2021 ಬ್ಯಾಚ್ಗೆ 3 batch ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು PCMB, ಒಂದು PCM ಮತ್ತು ಒಂದು PCB ಬ್ಯಾಚ್ ಆಗಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿ PCB ಬ್ಯಾಚು ಕೂಡ, PCMB ಬ್ಯಾಚು ಕೂಡ, PCMA ಬ್ಯಾಚು ಕೂಡ, 3 batch ಕೂಡ ನಿಮಗೆ 2 languages ಲಭ್ಯ ಇರುತ್ತೆ. ಒಂದು ಕನ್ನಡ ಲ್ಯಾಂಗ್ವೇಜು ಮತ್ತು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು ಲಭ್ಯ ಇರುತ್ತೆ. ಏನಂದು ಕವರ್ ಮಾಡ್ತಾರೆ ಅಂದರೆ PCMBಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ನ ಕವರ್ ಮಾಡ್ತಾರೆ. ಫುಲ್ ನಿಮ್ದು ಏನೊಂದು ಸಿಲಬಸ್ ಇರುತ್ತೆ KCET 2021 ಎಕ್ಸಾಮ್ಗೆ, ಪ್ರತಿಯೊಂದು ಸಿಲಬಸ್ನು ಕೂಡ ಕವರ್ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ಬೋದಾಗಿರುತ್ತೆ, ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ರೆ, ಇದು PCMB ಬ್ಯಾಚ್ನ ತಗೋತಾರಲ್ಲ, ಆ ಎಜುಕೇಟರ್ಸ್ ನೇಮ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಪ್ರತಿಯೊಂದು ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ಲ್ಲಿ ಇರುತ್ತೆ, ಫರ್ದರ್ ಡೀಟೇಲ್ಸ್ ನೀವು ಹೋಗಿ ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಏನು ನೋಡ್ತಾ ಇದ್ರೆ, ಇದು ಕಂಪಲ್ಸರಿ ಬ್ಯಾಚ್ ಫಾರ್ ಕರ್ನಾಟಕ CET 2021 PCM ಬ್ಯಾಚ್ ಆಗಿರುತ್ತೆ. ಅದು ಪ್ರೀವಿಯಸ್ ತೋರಿಸಿದ ನಿಮಗೆ PCMB ಬ್ಯಾಚು, ಇದು PCM ಬ್ಯಾಚ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನ ಕವರ್ ಮಾಡ್ಕೊಡ್ತಾರೆ. ಇದು 2 ಕೂಡ ಲ್ಯಾಂಗ್ವೇಜಲ್ಲಿ ಲಭ್ಯ ಇರುತ್ತೆ, ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಲಭ್ಯ ಇರುತ್ತೆ. ಇಲ್ಲಿ ಟಾಪಿಕ್ಸ್ ನಿಮ್ಗೆ ಏನೇನು ಕವರ್ ಮಾಡ್ತಾರೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಏನೊಂದು ಸಿಲಬಸ್ ಬರುತ್ತೆ KCET 2021 ಎಕ್ಸಾಮ್ಗೆ, ಅದನ್ನ ಕಂಪ್ಲೀಟಾಗಿ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತಾರೆ. ಇಲ್ಲೇನು ನೋಡ್ತಾ ಇದ್ದು ಕಂಪ್ರೆಸಿವ್ ಬ್ಯಾಚ್ ಫಾರ್ ಕರ್ನಾಟಕ CET 2021 PCB ಬ್ಯಾಚ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 subjects ಕವರ್ ಮಾಡ್ಕೊಡ್ತಾರೆ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿರುತ್ತೆ. ಇಲ್ಲಿ ನಿಮಗೆ ಯಾವ ಒಂದು ಬ್ಯಾಚ್ ಬೇಕೋ ಅದನ್ನು ನೀವು ಅದಕ್ಕೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ, ಯಾವುದೇ ಥರದ ಒಂದು ಅದಕ್ಕೆ ರಿಸ್ಟ್ರಿಕ್ಷನ್ ಇರಲ್ಲ. ಇಲ್ಲಿ ನೀವು ಯಾವುದೋ ಒಂದು ಬ್ಯಾಚ್ ನಿಮಗೆ ಇಂಟ್ರೆಸ್ಟ್ ಇದೆ ಆ ಬ್ಯಾಚ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ, ಯಾವುದೇ ಥರದ ಒಂದು ರಿಸ್ಟ್ರಿಕ್ಷನ್ ಇರಲ್ಲ. ಇಲ್ಲಿ ಟಾಪ್ ಎಜುಕೇಟರ್ಸ್ ಯಾರು ನಿಮಗೆ ಪಾಠನ ಮಾಡ್ತಾರೆ, PCB ಬ್ಯಾಚು ಮತ್ತು PCM ಬ್ಯಾಚು ಮತ್ತು PCMB ಬ್ಯಾಚು, ಎಲ್ಲ ಡೀಟೇಲ್ಸು ಕೂಡ ಡಿಸ್ಕ್ರಿಪ್ಷನ್